ರಾಜ್ಯದಲ್ಲಿ ಆಪರೇಷನ್ ಹಸ್ತ ಸತ್ಯ ಸೌಂಡ್ ಮಾಡುತ್ತಾ ಇದೆ. ಒಂದಿಷ್ಟು ಮಂದಿ ಬಿಜೆಪಿಯ ಶಾಸಕರು ಕಾಂಗ್ರೆಸ್ ಅನ್ನು ಸೇರ್ತಾರೆ ಅನ್ನೋದು ಖಚಿತವಾಗ್ತಾ ಇದೆ. ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿವರಾಮ್ ಹೆಬ್ಬಾರ್ ಅವರ ಹೆಸರು ಕೂಡ ಇದೆ. ಕಾಂಗ್ರೆಸ್ ಸೇರೋದಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಮುಂದಾಗಿದ್ಯಾಕೆ? ಏನವರ ಲೆಕ್ಕಾಚಾರ? ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಗೆ ಮರಳಿ ಬರೋದಕ್ಕೆ ಹೆಬ್ಬಾರ್ ಅವರು ಯೋಚನೆ ಮಾಡಿದ್ರಾ ಅನ್ನೋ ಪ್ರಶ್ನೆ. ಪುತ್ರ ವಿವೇಕ್ ಹೆಬ್ಬಾರ್ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಸೇರ್ಪಡೆಯಾಗುವಂತ ಯೋಚನೆಯನ್ನ ಶಿವರಾಮ್ ಹೆಬ್ಬಾರ್ ಮಾಡಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ನಡೆಯತಾ ಇರುವಂತ ಚರ್ಚೆ. ಯಲ್ಲಾಪುರ ಕ್ಷೇತ್ರದಲ್ಲಿ ಹೆಬ್ಬಾರ್ ಬೆಂಬಲಿಗರು ಈ ಚರ್ಚೆಯನ್ನು ಮಾಡುತ್ತಿದ್ದಾರೆ. ಶಿವರಾಮ್ ಹೆಬ್ಬಾರ್ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಪುತ್ರನ ರಾಜಕೀಯ ಭವಿಷ್ಯ. ವಿವೇಕ್ ಹೆಬ್ಬಾರ್ ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಚರ್ಚೆ ಈಗ ಸದ್ಯ ನಡೆಯತಾ ಇದೆ. ಅವರು ಬಿಜೆಪಿಯಲ್ಲಿ ಇದ್ದರೆ ಬಿಜೆಪಿಯಲ್ಲಿ ಉತ್ತರ ಕನ್ನಡ ಟಿಕೆಟ್ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಗೆ ಹೋಗುವಂತ ಯೋಜನೆಯನ್ನ ಶಿವರಾಮ್ ಹೆಬ್ಬಾರ್ ಮಾಡಿದ್ದಾರೆ. ಪುತ್ರ ವಿವೇಕ್ ಹೆಬ್ಬಾರ್ ಗೆ ಬೇಕಾಗಿ ಈ ನಿರ್ಧಾರವನ್ನ ಶಿವರಾಮ್ ಹೆಬ್ಬಾರ್ ತೆಗೆದುಕೊಳ್ಳತಾ ಇದ್ದಾರೆ ಅನ್ನೋದರ ಬಗ್ಗೆ ಚರ್ಚೆ ನಡೆಯತಾ ಇದೆ. ಇನ್ಫ್ಯಾಕ್ಟ್ ಶಿವರಾಮ್ ಹೆಬ್ಬಾರ್ ಈ ಹಿಂದೆಯೂ ಕೂಡ ಬಿಜೆಪಿಯಲ್ಲಿದ್ದರು, ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿದ್ದರು, ಆ ನಂತರ ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ಸಲ್ಲಿ ಇದ್ದವರು ಆ ನಂತರ ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಬಿಜೆಪಿಗೆ ಬಂದರು, ಬಿಜೆಪಿಯಲ್ಲಿ ಮಿನಿಸ್ಟರ್ ಆದರು. ಈಗ ಮತ್ತೆ ಅವರು ಕಾಂಗ್ರೆಸ್ ಕಡೆಗೆ ಹೋಗ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಗೂಢಾರ್ಥದಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಶಿವರಾಮ್ ಹೆಬ್ಬಾರ್. ಇವತ್ತು ಸುದ್ದಿಗಾರರ ಜೊತೆ ಮಾತನಾಡೋ ಸಂದರ್ಭದಲ್ಲೂ ಕೂಡ ನಾನು ಸದ್ಯಕ್ಕೆ ಬಿಜೆಪಿಯಲ್ಲಿದ್ದೀನಿ ಅಂತ ಹೇಳೋ ಮುಖಾಂತರ ಆಪ್ಷನ್ಸ್ ಆರ್ ಓಪನ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇನ್ನು ಇದರ ಹಿಂದೆ ಅವರ ಪುತ್ರನ ರಾಜಕೀಯ ಭವಿಷ್ಯವನ್ನು ಭದ್ರಗೊಳಿಸುವಂಥ ಗೇಮ್ ಪ್ಲ್ಯಾನ್ ಇದೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.